ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 ವೀಕ್ಷಕರೇ, ಆರ್ ಸಿ ಬಿ ತಂಡ ಕಳಪೆ ಮಟ್ಟದ ಪರ್ಫಾರ್ಮೆನ್ಸ್ ಕೊಟ್ಟು ಪಂದ್ಯವನ್ನು ಸೋತಿದ್ದಾರೆ. ಆದರೆ ವಿರಾಟ್ ಕೊಹ್ಲಿ ಅವರು ಕೂಡ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಬೋದು. ಮ್ಯಾಕ್ಸ್ವೆಲ್ ಕೂಡ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮ್ಯಾಕ್ಸ್ವೆಲ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನು ಮಾತಾಡ್ತಾರೆ, ಯಾರ ಬಗ್ಗೆ ಮಾತಾಡ್ತಾರೆ, ಈ ಸೋಲಿಗೆ ಕಾರಣ ಏನು ಅಂತ ತಿಳಿಸ್ಕೊಂಬಿಡೋಣ. ಆರ್ ಸಿ ಬಿ ತಂಡ ಈ ಒಂದು ಪಂದ್ಯವನ್ನು ಕೈ ಚೆಲ್ಲಿದ್ದಾರೆ ಅಂತ ಹೇಳ್ಬೇಕು. ಗೆಲ್ಲಲೇಬೇಕಾದಂಥ ಪಂದ್ಯವೇನಲ್ಲ, ಆದರೆ ಗೆದ್ದಿದ್ರೆ ನಮ್ಮ ಪಾಯಿಂಟ್ಸ್ ಟೇಬಲ್ಗೆ ಇದು ಇದು ನಂಬರ್ ಒನ್ ಆಗ್ಬೋದಾಗಿತ್ತು. ಆದರೆ ನಾವು ನಂಬರ್ ಒನ್ ಆಗೋದಿಲ್ಲ ಅಂತ ಡಿಸೈಡ್ ಮಾಡಿರಂಗಿದೆ ಆರ್ ಸಿ ಬಿ ತಂಡ. ಇದೀಗ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರು ಏನಪ್ಪ ಹೇಳ್ತಾರೆ ಅಂದರೆ, ನಮ್ಮ ಬ್ಯಾಟಿಂಗ್ ತುಂಬ ಪ್ರಾಬ್ಲಮ್ ಇತ್ತು, ಒಂದೇ ಓವರಲ್ಲಿ 3 ವಿಕೆಟ್ ಕೊಟ್ಟಾಗ ನಾನು ನೋಡ್ಕೊಂಡು ಆಡಬೇಕಾಗಿತ್ತು, ಆದರೆ ನಾನು ನೋಡ್ಕೊಂಡಾಗಿಲ್ಲ, ರಾಂಗ್ ಟೈಮಲ್ಲಿ ವಿಕೆಟ್ ಕೊಟ್ಬಿಟ್ಟೆ. ಆದರೆ ನಮಗೆ ಒಂದು ನಂಬಿಕೆ ಇತ್ತು, ದಿನೇಶ್ ಕಾರ್ತಿಕ್ ಅವರು ಚೆನ್ನಾಗಿ ಆಡ್ತಾರೆ, ನಮ್ಮ ತಂಡವನ್ನು ಗೆಲ್ಲಿಸ್ತಾರೆ ಅಂತಾರೆ. ದಿನೇಶ್ ಕಾರ್ತಿಕ್ ಕೂಡ ಡಕ್ಔಟ್ ಆಗಿದ್ದಾರೆ. ತುಂಬ ಬೇಜಾರಾಗುತ್ತೆ ಈ ಒಂದು ಸೋಲಿಗೆ ಕಾರಣ ವಿರಾಟ್ ಕೊಹ್ಲಿ ಮತ್ತು ದಿನೇಶ್ ಕಾರ್ತಿಕ್ ಅಂತ ಹೇಳ್ತಾರೆ ವಿಕೆಟ್ಗೆ. ತುಂಬ ಬೇಜಾರಾಗುತ್ತೆ. ವಿರಾಟ್ ಕೊಹ್ಲಿ ಅವರು ಬೆಂಕಿಯಾದಂಥ ಆಟಗಾರ, ಆದರೆ ಅವ್ರ ಮೇಲೆ ಈ ಥರ ಒಂದು ಆಪಾದನೆ ಬಂದೇ ಬರುತ್ತೆ. ಯಾಕಪ್ಪ ಅಂದರೆ 2 ಮ್ಯಾಚು 2 ಡಕ್ಔಟು, ಇದು ಸಹಿಸಲಾರೆ, ಬ್ಯಾಕ್ ಟು ಬ್ಯಾಕ್ ಡಕ್ಔಟ್ ಆಗಿದ್ದಾರೆ. ನೋಡ್ಕೊಬೇಕಾಗತ್ತೆ, ಇನ್ನು ತಿದ್ದು ಕಲಿಯೋದು ತುಂಬ ಹೆಚ್ಚಾಗಿದೆ ವಿರಾಟ್ ಕೊಹ್ಲಿಗೆ. ಅಂದರೆ ಒಂದೇ ಒಂದು ಸೆಂಚುರಿ ಕೂಡ ಬಂದಿಲ್ಲ, 1000 ದಿವಸಗಳು ಆಗ್ತಿದೆ, ಅಂದರೆ 1000 ಡೇಸ್ ಆಗ್ತಿದೆ. ಒಂದು ಕಡೆ ಸೆಂಚುರಿ ಬರ್ತಿದ್ದ, ಎಲ್ಲ ಕಡೆಯಿಂದ ರೆಕಗ್ನೈಷನ್ನ ಮಾಡ್ತಾನೆ ಇದ್ದಾರೆ ವಿರಾಟ್ ಕೊಹ್ಲಿನ ಔಟ್ ಮಾಡೋದು ಯಾವ ಥರ ಅಂತ. ಪ್ರತಿ ಪಂದ್ಯ ಕೂಡ ನಾವು ಡಿಫ್ರೆಂಟ್ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ತಿದ್ದಾರೆ, ಹೆಂಗೆ ಔಟ್ ಮಾಡಿಸ್ಬೇಕು ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅನ್ಸುತ್ತೆ, ಅದಕ್ಕೆ ಈ ಥರ ಮಾಡ್ತಿದ್ದಾರೆ. ಆದರೆ ದಿನೇಶ್ ಕಾರ್ತಿಕ್ ಅವರ ಮೇಲೆ ಮ್ಯಾಕ್ಸ್ವೆಲ್ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.